ಕೇರಳ ಜಮ್ತಾರಾದಲ್ಲಿ ಬುಧವಾರ ಸಂಜೆ ರೈಲಿಗೆ ಸಿಕ್ಕಾಕೊಂಡು 12 ಜನರು ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಿದೆ. ಸಾವಿನ ನಿಖರ ಸಂಖ್ಯೆ ಇನ್ನೂ ಕನ್ಫರ್ಮ್ ಆಗಿಲ್ಲ. ಸುಮಾರು ಅರ್ಧ ಡಜನ್ ಜನರು ಗಾಯಗೊಂಡಿದ್ದಾರೆ ಅಂತಾನು ಹೇಳಲಾಗ್ತಿದೆ. ರೈಲ್ವೆ ಪೊಲೀಸರು ಹಾಗೆ ಸ್ಥಳೀಯ ಆಡಳಿತ ತಂಡಗಳು ಪರಿಹಾರ ಹಾಗೂ ರಕ್ಷಣಾ ಕಾರ್ಯಾಚರಣೆಯನ್ನ ಆರಂಭ ಮಾಡಿವೆ. ಕರ್ಮತಾಂಡ್ ಬಳಿ ಈ ಘಟನೆ ನಡೆದಿದೆ. ಆಂಗ್ ಎಕ್ಸ್ಪ್ರೆಸ್ ರೈಲಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಅಂತ ಸುದ್ದಿ ತಿಳಿದ ತಕ್ಷಣ ಪ್ರಯಾಣಿಕರು ಗಾಬರಿಯಿಂದ ಕೆಳಗೆ ಜಿಗಿಯೋದಕ್ಕೆ ಶುರು ಮಾಡಿದ್ದಾರೆ. ಅಷ್ಟರಲ್ಲಿ ಎದುರುಗಿಂದ ಬರ್ತಾ ಇದ್ದ ಜಾಜಾ ಅಸನ್ಸೋಲ್ ಪ್ಯಾಸೆಂಜರ್ ರೈಲು ಹಳಿಗಳ ಮೇಲೆ ಜಿಗಿದಿದ್ದ ಪ್ರಯಾಣಿಕರ ಮೇಲೆ ಹರಿದಿದೆ. ಧೂಳನ್ನೇ ಬೆಂಕಿ ಅಂತ ಭಾವಿಸಿ ರೈಲು ನಿಲ್ಲಿಸಿದ ಬೆಂಗಳೂರು ಯಶವಂತಪುರ ಎಕ್ಸ್ಪ್ರೆಸ್ ಡೌನ್ ಲೈನ್ನಲ್ಲಿ ಹಾದು ಹೋಗ್ತಿತ್ತು ಅಂತ ಹೇಳಲಾಗ್ತಿದೆ. ಅಷ್ಟರಲ್ಲಿ ಲೈನ್ನ ಬದಿಯಲ್ಲಿ ಬಿಸಾಡಿದ ಬ್ಯಾಲೆಸ್ಟ್ನ ಧೂಳು ಹಾರ್ತಾ ಇತ್ತು. ಆದರೆ ಧೂಳನ್ನ ಗಮನಿಸಿದ ಲೋಕೋ ಪೈಲಟ್ ರೈಲಿಗೆ ಬೆಂಕಿ ಹೊತ್ಕೊಂಡು ಹೊಗೆ ಬರ್ತಿದೆ ಅಂತ ಭಾವಿಸಿ ರೈಲನ್ನು ನಿಲ್ಲಿಸಿದ್ದಾನೆ. ಇದನ್ನು ತಿಳಿದು ಹೆದರಿದ ಪ್ರಯಾಣಿಕರು ಕೂಡಲೇ ರೈಲಿನಿಂದ ಕೆಳಗಿಳಿದಿದ್ದಾರೆ. ಇದೇ ಸಂದರ್ಭದಲ್ಲಿ ಅಪ್ಲೈನ್ನಲ್ಲಿ ಹೋಗ್ತಾ ಇದ್ದ ಇಎಂಯು ರೈಲು ಪ್ರಯಾಣಿಕರಿಗೆ ಡಿಕ್ಕಿ ಹೊಡೆದಿದೆ. ಇದರಿಂದ ಅನೇಕ ಪ್ರಯಾಣಿಕರು ಸಾವನ್ನಪ್ಪಿರೋ ಶಂಕೆ ವ್ಯಕ್ತವಾಗ್ತಾ ಇದೆ. ಇದ್ರ ಬಗ್ಗೆ ರೈಲ್ವೆ ಹೇಳಿಕೆ ಬಿಡುಗಡೆ ಮಾಡಿದ್ದು, ರೈಲ್ವೆ ಕಡೆಯಿಂದ ಬೆಂಕಿ ಅವಘಡ ಸಂಭವಿಸಿರೋದ್ರ ಬಗ್ಗೆ ಯಾವುದೇ ಉಲ್ಲೇಖ ಇಲ್ಲ. ಅಲಾರಾಮ್ ಚೈನ್ ಎಳೆದ ಕಾರಣ ರೈಲು ಸಂಖ್ಯೆ 12254 ಅನ್ನ ನಿಲ್ಲಿಸಲಾಗಿದೆ. ಅಷ್ಟರಲ್ಲಾಗ್ಲೇ ಹಳಿ ಮೇಲೆ ಬಂದ ಇಬ್ಬರು ರೈಲಿಗೆ ಸಿಕ್ಕಾಕೊಂಡು ಸಾವನ್ನಪ್ಪಿದ್ದಾರೆ. ರೈಲ್ವೆ ಪ್ರಕಾರ ಯಾವುದೇ ಅಗ್ನಿ ಅವಘಡ ಸಂಭವಿಸಿಲ್ಲ ಅಂತ ತಿಳಿದು ಬಂದಿದೆ. ರೈಲು ಅಪಘಾತದಲ್ಲಿ ಸಾವು ಸಂಭವಿಸಿರುವುದನ್ನ ಜಮ್ತಾದ್ ಉಪ ಆಯುಕ್ತರು ಕನ್ಫರ್ಮ್ ಮಾಡಿದ್ದಾರೆ. ಜಮ್ತಾರಾದ ಕಾಲಾಜಾರಿಯಾ ರೈಲು ನಿಲ್ದಾಣದಲ್ಲಿ ರೈಲು ಪ್ರಯಾಣಿಕರ ಮೇಲೆ ಹಾದು ಹೋಗಿದೆ. ಕೆಲವು ಸಾವುಗಳು ಕೂಡ ವರದಿಯಾಗಿದೆ. ಸಾವಿನ ನಿಖರ ಸಂಖ್ಯೆ ಇನ್ನೂ ಗೊತ್ತಾಗಿಲ್ಲ. ವೈದ್ಯಕೀಯ ತಂಡಗಳು ಹಾಗೆ ಆಂಬ್ಯುಲೆನ್ಸ್ಗಳು ಸ್ಥಳಕ್ಕೆ ತಲುಪಿವೆ ಅಂತ ತಿಳಿಸಿದ್ದಾರೆ.